ನಾನು ಭವಿಷ್ಯ ಭವಿಷ್ಯ ನಾನು ಅವರಿಗೆ ಕೈ ಜೋಡಿಸದೆ ಹೋಗಿದ್ದರೆ ಯಡಿಯೂರಪ್ಪನವ್ರ ರಾಜಕೀಯ ಅಲ್ಲೇ ಅಂತ್ಯಾಗಿ ಹೋಗೋದು. ವಿಜಯೇಂದ್ರನ ಯಾರು ಕೇಳ್ತಾ ಇದ್ದರು? ನಾನು 2006 2005 ಮೊದಲನೇ ಬಾರಿಗೆ ಯಡಿಯೂರಪ್ಪನವರು ಒಂದು ಸ್ಲಿಪ್ ಕಳಿಸ್ತಾರೆ ನನಗೆ. ಇನ್ನು ಸ್ಲಿಪ್ ತಂದು ಕೊಟ್ಟವನು ಬದುಕಿದ್ದಾನಲ್ಲ ಸಿದ್ಧಲಿಂಗ ಸ್ವಾಮಿ ಅಂತ ಹೇಳಿ, ಆ ಸ್ಲಿಪ್ಗೆ ಅವರು ಕಳಿಸ್ದಾಗ ನನ್ನ ಭೇಟಿ ಮಾಡಬೇಕು ಅಂತ ನಾನೇ ಹೋಗಿ ಭೇಟಿ ಮಾಡಿದೆ. ಪಾಪ ವಿಜಯೇಂದ್ರ ಅವ್ರಿಗೆ ಏನು ಗೊತ್ತಿದೆ? ಈಗೆಲ್ಲ ನೆನ್ನೆ ಮೊನ್ನೆ ಬಂದಿದ್ದಾರೆ ಮಾತಾಡಲಿ. ಅದು ಅವತ್ತಿನ ದಿನ ಅವರು ನನ್ನ ಮುಂದೆ ಬಿ ಜೆ ಪಿನಲ್ಲಿ ಅವರಿಗೆ ಆಗಿರ್ತಕ್ಕಂಥ ಹಿಂಸೆಗಳು, ಬಿ ಜೆ ಪಿಯಲ್ಲಿ ಆಗಿರ್ತಕ್ಕಂಥ ಅವಮಾನ, ಇನ್ನು ನಾನು ಬಿ ಜೆ ಪಿನಲ್ಲಿ ಮುಂದುವರಿಲಿಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾನು ರಾಜೀನಾಮೆ ಕೊಡಬೇಕು ಅಂತ ಇದ್ದೇನೆ. ನನಗೆ ಒಂದು ನಿಮ್ಮ ಪಕ್ಷದ ವತಿಯಿಂದ ಒಂದು ಮಂತ್ರಿ ಸ್ಥಾನ ಕೊಡಲಿಕ್ಕೆ ಸಾಧ್ಯವ ಅಂತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ದರು. ಅದೇ ವಿಷಯಕ್ಕೆ ಮಾರನೇ ದಿವಸ ಶೋಭಾ ಕರಂದ್ಲಾಜೆ ಅವರು ರಾಮಚಂದ್ರೇಗೌಡರು ಬಂದು ನಮ್ಮನ್ನು ಚರ್ಚೆ ಮಾಡಿದಂಥದ್ದಿದೆ, ದೇವೇಗೌಡರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅವತ್ತು ಯಡಿಯೂರಪ್ಪನವರಿಗೆ ನೀವು ಒಬ್ಬರು ರಾಜೀನಾಮೆ ಕೊಟ್ಟು ನಿಮ್ಮ ವ್ಯಕ್ತಿತ್ವನ ಯಾಕೆ ಹಾಳು ಮಾಡ್ಕೋತೀರಿ, ನಿಮ್ಮ ನಾಯಕತ್ವ ಹೊಟ್ಟೋಗುತ್ತೆ, ನೀವು ಒಬ್ಬರು ರಾಜೀನಾಮೆ ಕೊಟ್ಟು ಹೊರಗೆ ಬಂದರೆ ನಿಮ್ಮ ಪಕ್ಷದಲ್ಲಿ 40-45 ಜನ ಶಾಸಕರು ಇರ್ತೀನಿ, 79 ಜನದಲ್ಲಿ ಅಸಂಧಾನದಲ್ಲಿದ್ದಾರೆ, ಅವ್ರನ್ನೆಲ್ಲ ಸಂಘಟನೆ ಮಾಡಿಕೊಂಡು ನಿಮ್ಮ ನಾಯಕತ್ವ ಉಳಿಸ್ಕೊಳ್ಳಿಕ್ಕೆ ಆ ಒಂದು ಅಸಂಧಾನಿತ ಶಾಸಕರುಗಳ ಒಂದು ಶಕ್ತಿಯನ್ನು ಬಳಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಸಲಹೆ ಕೊಟ್ಟವನೇ ನಾನು. ಬಲದಲ್ಲಿ ತೆನೆ ಇದ್ದರೇ ಕೈಗೆ ಕೆಲಸ, ತೆನೆ ಎದ್ದೇಳದೇ ಇದ್ದರೆ ಕೈಗೇನು ಕೆಲಸ ಇದೆ? ಕೈ ಕೊಡೋದ ಕೈ ಅಂತ ಅವ್ರದ್ದು ಇಲ್ಲಿವರೆಗೂ ಕೊಟ್ಟಿದ್ದು ನಾವು ನೋಡಿಲ್ವ 75 ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ ಆ ಕೈನಿಂದ? ಇಲ್ಲಿವರೆಗೂ ಕೊಟ್ಟಿದ್ದು ಸರಿಯಾಗಿ ಅದು ಬಳಕೆ ಆಗಿಲ್ಲ ಅಂತಲೇ ಈ ರೇಖೆ ಬದಲಾವಣೆನೂ ಮಾಡಿದ್ದಾರೆ. ಈಗ ಇಲ್ಲಿವರೆಗೂ ಕೊಟ್ಟಂಥ ಕೈ ಈ ನಾಡಿನ ಜನತೆಗೆ ಸರಿಯಾಗಿ ಕಾರ್ಯಕ್ರಮ ಕೊಡಲಿಲ್ಲ ಅಂತೇಳಿ ಈಗ ಪಶ್ಚಾತ್ತಾಪ ಪಟ್ಕೊಂಡು ಪಾಪ ಈಗ ಕೈನ ಗೆರೆನ ಬದಲಾವಣೆ ಮಾಡಿ ಹೊಸದಾಗೇನು ಹೊರಟಿದ್ದಾರೆ. ತೆನೆ ಚೆನ್ನಾಗಿ ಬಂದಾಗ ಭೂಮಿನಲ್ಲಿ ರೈತ ನೆಮ್ಮದಿಯಿಂದ ಬದುಕ್ತಾರೆ, ಜನ ನೆಮ್ಮದಿಯಿಂದ ಬದುಕ್ತಾರೆ. ಅನ್ನದಾತ ಇವತ್ತೇನು ತೆನೆಯನ್ನು ಬೆಳಿಬೇಕು ಅಂತಾರೆ, ಆ ಅನ್ನದಾತನ ಸರಿಯಾಗಿ ನೋಡ್ಕೊಳ್ಳದೇ ಇದ್ದಾಗ ಇವರಿಂದ ಆ ಅನ್ನದಾತನ ಉಳಿಸ್ಲಿಕ್ಕೆ ಸಾಧ್ಯವೇ? ತೆನೆಯನ್ನು ಒಂದು ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯವೇ? ಅದರಿಂದ ಪಾಪ ಅವ್ರ ಹೇಳಿಕೆ ನೋಡಿದೆ ನೆನ್ನೆ ದಿನ, ಕಮಲದ ಬಗ್ಗೆ, ತೆನೆ ಬಗ್ಗೆ, ಅವರ ಕೈ ಬಗ್ಗೆ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರಲೇ ಪಾಪ ಅವರು ಫೇಲ್ಯೂರ್ ಆಗಿರೋದ್ರಲ್ಲಿ ಗೆರೆ ಎಳೆದಿದ್ದಾರೆ. ಇದನ್ನು 3 ಗೆರೆ ಬದ್ದು 4-6 ಗೆರೆನ ಮಾಡಿದ್ದಾರೆ.